ಟಿ ಸಿ ಎಚ್ ಗ್ರೂಪ್ನ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಈಗ ತಾನೇ ಮುಗಿಸಿದ್ವಿ ಸುಮಾರು ಎಂಟು ದಿವಸಗಳ ಕಾಲ ಈ ಒಂದು ಸಿ ಇ ಟಿ ಕೋಚಿಂಗನ್ನು ಬೇರೆ ಬೇರೆ ಬ ಕರ್ನಾಟಕದ ಜಿಲ್ಲೆಗಳಲ್ಲಿ ನಡೆಸಿದ್ವಿ ಇಪ್ಪತ್ತೈದು ಜಾಗಗಳಲ್ಲಿ ಈ ಕಾರ್ಯಕ್ರಮ ನಡೀತು ನಾನಂತೂ ಎಂಟು ಎಂಟು ದಿವಸ ಮಂಗಳೂರು ಭಾಗ ಈ ಉಡುಪಿ ಅಲ್ಲಿಯ ಬಂಟ್ಕಲ್ಲು ಮತ್ತು ಈಗ ಪುತ್ತೂರಿನಲ್ಲಿ ಈ ಕ್ಲಾಸಸನ್ನು ತಗೊಂಡೆ ಈ ಸಿ ಇ ಟಿ ಅನುಭವ ಅದ್ಭುತವಾಗಿತ್ತು ಯಾಕೆಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳ ಜೊತೆ ನಮ್ಮನ್ನು ನಾವು ಅವ್ರ ಜೊತೆ ಸೇರಿಸ್ಕೊಂಡ್ವಿ ಸೊ ಇದು ಒಂದು ಅದ್ಭುತವಾದ ಅನುಭವ ಕೊಡ್ತು ನೋಡಿ ಇಲ್ಲಿ ಸುಮಾರು ಎರಡು ತಾಸು ಬೆಳಗ್ಗೆ ಆರೂವರೆಗೆ ಜರ್ನಿ ಮಾಡಿ ಇಲ್ಲಿಗೆ ಒಂಬತ್ತುವರೆ ಕ್ಲಾಸಿಗೆ ಮಕ್ಕಳು ಬರ್ತಾಯಿದ್ವು ಅಷ್ಟು ದೂರ ದೂರ ಭಾಗದಿಂದ ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಕಲಿಯುವ ಹುಮ್ಮಸ್ಸಿನಿಂದ ಇಲ್ಲಿಗೆ ಬಂದು ಸಿ ಇ ಟಿ ಕ್ಲಾಸಸನ್ನು ಕಲ್ತ್ಕೊಂಡ್ರು ಈ ಒಂದು ಒಂದು ತಿಂಗಳ ಅವಧಿಯಲ್ಲಿ ಅವರಿಗೆ ಆನ್ಲೈನಲ್ಲೂ ಕೋ ಕೋಚಿಂಗ್ ಇದೆ ಎಂಟು ದಿವಸ ಆಫ್ಲೈನ್ ನಂತರ ಆನ್ಲೈನ್ ಈ ಕೋಚಿಂಗ್ನ ಮೂಲಕ ಅವರು ಖಂಡಿತವಾಗಿಯೂ ಕನಿಷ್ಠ ಒಂದು ಐದು ಸಾವಿರ ರ್ಯಾಂಕನ್ನು ಉತ್ತಮ ಪಡಿಸ್ಕೊಳ್ತಾರೆ ಅನ್ನೋದು ನಮ್ಮ ಆಶಯ ಬಹುಶಃ ಹದಿನೈದು ಸಾವಿರ ರ್ಯಾಂಕ್ ಬರ್ತಿದ್ರೆ ಹತ್ತು ಸಾವಿರಕ್ಕೆ ಅವರು ಬರಬಹುದು ಇಷ್ಟು ಬರೋದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಒಂದು ಒಳ್ಳೆಯ ಅಗ್ರಿಕಲ್ಚರ್ ಕೋರ್ಸ್ ಆಗಲಿ ಸಿ ಟಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕೋರ್ಸಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗಲಿ ಅನ್ನೋದು ನಮ್ಮ ಆಶಯ ನನಗಂತೂ ಒಂದು ಒಳ್ಳೆಯ ಅನುಭವ ಕೊಟ್ಟಿದೆ ಈ ರೀತಿ ಒಂದು ಸುಂದರವಾದ ಈಗ ನಾನು ರಾಮಕೃಷ್ಣ ಸ್ಕೂಲಲ್ಲಿ ಇದ್ದೀನಿ ಈ ರೀತಿಯ ಒಂದು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ಲಾಸಸ್ ಇನ್ನು ಮುಂದೆ ಪ್ರತಿ ವರ್ಷವೂ ನಡೆಯುತ್ತೆ ಇದಕ್ಕೆ ರಾಮಕೃಷ್ಣ ಆಶ್ರಮ ಮತ್ತು ಬಿ ಎನ್ ಎಮ್ ಐ ಟಿ ಕಾಲೇಜ್ ಹಾಗೆ ನಮ್ಮ ಟಿ ಸಿ ಎಚ್ ಟೀಮ್ ನಿರಂತರವಾಗಿ ಹಲವಾರು ತಿಂಗಳುಗಳಿಂದ ದುಡಿದಿದೆ ಮತ್ತು ಪ್ರತಿ ವರ್ಷ ಇದನ್ನು ಮುಂದೆ ನಡೀಲಿಕ್ಕಿದೆ ಕರ್ನಾಟಕದ ಎಲ್ಲ ಮಕ್ಕಳು ಇದರ ಪೂರ್ತಿ ಪ್ರಯೋಜನ ಪಡೆದುಕೊಳ್ಳಿ ಅಂತ ನಮ್ಮ ಆಶಯ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಕಸನ ಫೌಂಡೇಶನ್ ಬಿ ಎನ್ ಎಮ್ ಐ ಟಿ ಕಾಲೇಜ್ ರಾಮಕೃಷ್ಣ ಆಶ್ರಮ ಮತ್ತು ಟಿ ಸಿ ಎಚ್ ಆರ್ ಇವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಸುಂದರವಾದ ಅವಕಾಶವನ್ನು ನಮಗೆ ಟೀಚರ್ಸ್ಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಮತ್ತು ಮಕ್ಕಳ ಜೊತೆ ಈ ಥರ ಸೇರ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು